ಎಲ್ಲರಿಗೂ ನಮಸ್ಕಾರ. ನಾನು ಈಗ ಒಂದು ಸ್ವಲ್ಪ ಬೇರೆ ಬೇರೆ ಥರದ ತರಕಾರಿಗಳು ಅಂದರೆ ಮಿಕ್ಸೆಡ್ ತರಕಾರಿಗಳು ಮತ್ತು ಒಂದು ಸ್ವಲ್ಪ ಸೊಪ್ಪು ಇದಿಷ್ಟನ್ನೆಲ್ಲ ಅಂದರೆ ತರಕಾರಿ ಮತ್ತು ಸೊಪ್ಪು ಎರಡನ್ನೂ ಹಾಕಿ ನಾನು ಮೇಲೋಗ್ರ ಅಂತ ಮಾಡ್ತಾ ಇದ್ದೀನಿ. ನೀವು ಈ ಸೊಪ್ಪನ್ನು ಯಾವುದೇ ಸೊಪ್ಪನ್ನು ಬಳಸಬಹುದು. ನಾನು ಪಾಲಕ್ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ, ಒಂದು ಗೆಡ್ಡೆಕೋಸು ಅಥವಾ ನವಿಲುಕೋಸು, ಒಂದು ಕ್ಯಾರೆಟು, ಒಂದು ಆರು ದೊಡ್ಡದು ಬೀನ್ಸ್ ತೊಗೊಂಡಿದ್ದೀನಿ, ಎರಡು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ, ಮೂರು ಟೊಮೊಟೊ ತೊಗೊಂಡಿದ್ದೀನಿ, ಒಂದು 10 ಕಾಯಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನೆಲ್ಲ ಅಂದರೆ ತರಕಾರಿ ಮತ್ತು ಇದಿಷ್ಟನ್ನೆಲ್ಲ ಅಂದರೆ ತರಕಾರಿ ಮತ್ತು ಸೊಪ್ಪು ಎರಡನ್ನೂ ಹಾಕಿ ನಾನು ಮೇಲೋಗ್ರ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದೂವರೆ ಚಮಚ ಅಕ್ಕಿಯನ್ನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಕಿ ನೆನೆಯುತ್ತೆ. ಇದೆಲ್ಲ ತೊಳ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತರಕಾರಿಗಳನ್ನೆಲ್ಲ ಹೆಚ್ಕೊಂಡಿದ್ದೀನಿ. ನೋಡಿ, ಇದು ಮೈಸೂರು ಬದನೆಕಾಯಿ ಅಂದರೆ ಬಿಳಿ ಬದನೆಕಾಯಿ, ಉದ್ದುದ್ದ ಇರುತ್ತಲ್ಲ ಆ ಬದನೆಕಾಯಿ. ಇದು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ಹಣ್ಣು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಇದು ಪಾಲಕ್ ಸೊಪ್ಪು, ಕ್ಯಾರೆಟು, ಇದು ಗೆಡ್ಡೆಕೋಸು ಅಥವಾ ನವಿಲುಕೋಸು, ಇದು ಬೀನ್ಸು, ಆಲೂಗೆಡ್ಡೆ ಮತ್ತು ಟೊಮೊಟೊ. ಆಲೂಗೆಡ್ಡೆನೂ ಬದನೆಕಾಯಿನೂ ಯಾವಾಗಲೂ ಹೆಚ್ಚಾದ ಮೇಲೆ ನೀರೊಳಗಡೆ ಹಾಕಿಟ್ಕೋಬೇಕು. ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಲೋಟ ನೀರು ಹಾಕಿದ್ದೀನಿ. ತಳಭಾಗಕ್ಕೆ ಫಸ್ಟು ಬದನೆಕಾಯಿ ಹಾಕ್ಬಿಡ್ತೀನಿ, ನೀರು ತೊಗೊಂಡಿದ್ದೀನಲ್ಲ. ನಂತರ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ತರಕಾರಿಗಳನ್ನು ಫಸ್ಟು ಒಂದು ಎರಡು ವಿಷಲ್ ಮಾಡಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ತರಕಾರಿ ಹಾಕಿದ್ದೀನಿ ಆಲೂಗಡ್ಡೆ ಸಮೇತ. ನಾನೀಗ ಟೊಮೊಟೊದಲ್ಲಿ ಒಂದು ಸ್ವಲ್ಪ ಒಂದು 4 ಪೀಸು ಹಾಕ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ರುಬ್ಬೋಕೆ ಇಟ್ಕೊಳ್ತೀನಿ. ನೋಡಿ, ನೀರು ಇಷ್ಟಿದೆ, ಇದಕ್ಕೆ ಒಂದೇ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಈ ಅರಿಶಿನದ ಜೊತೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ನೀರಿದೆ. ಇದನ್ನು ನಾನು ಎರಡು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯುತ್ತೆ, ಉಪ್ಪು ಕೂಡ ಏನು ಹಾಕೋದು ಬೇಡ, ಲಾಸ್ಟಿಗೆ ಹಾಕೋಬಹುದು. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಕುಕ್ಕರಿಗೆಲ್ಲ ತುಂಬಿದ್ದೀನಿ, ಟೊಮೊಟೊ ಒಂದು ಸ್ವಲ್ಪ ಹಾಕಿದ್ದೀನಿ, ಹಾಗೆ ಉಳಿಸ್ಕೊಂಡಿದ್ದೀನಿ ಟೊಮೊಟೊ. ಸೊಪ್ಪುಗಳನ್ನು ಕೂಡ ಹಾಕಿಲ್ಲ. ನಾನೀಗ ರುಬ್ಬಲಿಕ್ಕೆ, ನೋಡಿ, ಒಣ ಕೊಬ್ಬರಿ ಥರ ಇತ್ತು, ಅದನ್ನೇ ಹಾಕಿದ್ದೀನಿ ಇವತ್ತು. ನೋಡಿ, 1/2 ಚಮಚ ಕೊತ್ತಂಬರಿ ಕಾಳು, ಒಂದು ಸ್ವಲ್ಪ 1/4 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು. ಈ ಕೊಬ್ಬರಿ ಪುಡಿನೂ ಕೂಡ ಇದರೊಳಗಡೆ ಹಾಕ್ಕೊಳ್ತೀನಿ. ಇದು ಹಣ್ಣು ಮೆಣಸಿನ್ಕಾಯಿ ಇದೆ, ಇದು ಅಷ್ಟೊಂದು ಖಾರ ಇಲ್ಲ, ಅದಕ್ಕೆ ಒಂದು 10 ತೊಗೊಂಡಿದ್ದೆ, ಒಂದು 5-6 ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಪುಡಿ ಥರ ಮಾಡ್ಕೊಂಡ್ಬಿಟ್ಟು, ಯಾಕೆಂದರೆ ತೆಂಗಿನಕಾಯಿ ಇದೆಯಲ್ಲ, ನೀರು ಹಾಕಿದರೆ ಅದು ಹಾಗೆ ಇರುತ್ತೆ, ಆದ್ದರಿಂದ ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ನೆನೆಸಿದ ಅಕ್ಕಿನೂ ಮತ್ತು ಟೊಮೊಟೊನು ಹಾಕ್ಕೊಂಡು ರುಬ್ಬಿ ನೈಸಾಗಿ ಚಟ್ನಿ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿ ಕಾಯಿ ಬೇಕಾದರೂ ಹಾಕೋಬಹುದು. ನಾನು ಒಣ ಕೊಬ್ಬರಿ ಹಾಕಿರೋದ್ರಿಂದ ಈ ಥರ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನೂ ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ, ಮತ್ತು ಇದ್ರ ಜೊತೆಗೆ ಟೊಮೊಟೊ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ನಾನೀಗ ಕುಕ್ಕರ್ ಇಟ್ಟಿದ್ದೀನಿ, ಈಗ ವಿಶಲ್ ಬರ್ತಾ ಇದೆ. ಎರಡು ವಿಶಲ್ ಮಾಡಿಸ್ಕೊಂಡು ಆಫ್ ಮಾಡಿಕೊಂಡು ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಎರಡು ವಿಶಲ್ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ಇದು ಫುಲ್ ತಣ್ಣಗಾಗಲಿ. ನೋಡಿ, ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಟು ರುಬ್ಬಿದಂಥ ಮಸಾಲೆನ ಹಾಕಿದ್ದೀನಿ. ಇದನ್ನು ಕೈಯಾಡ್ತಾ ಕೈಯಾಡ್ತಾನೆ ಕುದಿಸ್ಕೋಬೇಕು, ಯಾಕೆ ಅಂದರೆ ಅಕ್ಕಿ ಹಾಕಿದ್ದೀವಲ್ಲ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಕುದೀತಾ ಕುದೀತಾ. ಇದು ಒಂದು ಸ್ವಲ್ಪ ಕುದಿಲಿ ಚೆನ್ನಾಗಿ.
ನೋಡಿ ಖಾರ ಎಷ್ಟು ಗಟ್ಟಿ ಆಯ್ತು, ಕುದಿತಾ ಕುದಿತಾ ಅಕ್ಕಿ ಹಾಕಿರೋದ್ರಿಂದ ಈ ಥರ ಮಂದ ಆಗುತ್ತೆ. ನಾವು ತರಕಾರಿ ಬೇಯಲಿಕ್ಕೆ ನೀರು ಹಾಕಿದೀವಲ್ಲ, ಅದು ಅದು ಎಲ್ಲ ಕೂಡ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ನಾನು ಒಣ ಕೊಬ್ಬರಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಪ್ಪು ಕಪ್ಪು ಸಣ್ಣ ಸಣ್ಣಗೆ ಪುಡಿಯಾಗಿದೆ ಕೊಬ್ಬರಿ. ನೋಡಿ ಇವಾಗ ಪ್ರೆಷರ್ ಇಳಿದಿದೆ, ಈಗ ನಾನು ಕುಕ್ಕರನ್ನು ತೆಗಿತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಖಾರ ಕುದಿಯೋ ಅಷ್ಟೊತ್ತಿಗೆ ಇದು ತಣ್ಣಗಾಗಿತ್ತು. ನೋಡಿ ಇದು ಬಿಸಿನೇ ಇದೆ. ನೋಡಿ ಇವಾಗ ಖಾರ ಕುದಿತಾ ಇದೆ. ಕುದಿಯುವಂಥ ಖಾರಕ್ಕೆ ನಾನು ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು, ನಿಮಗೆ ಇಷ್ಟವಾಗಿರೋ ಸೊಪ್ಪನ್ನು ಹಾಕೋಬೋದು. ಪಾಲಕ್ ಜೊತೆಗೆ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೆ. ಒಂದು ಸ್ವಲ್ಪ ಲಾಸ್ಟಿಗೆ ಉಳಿಸ್ಕೊಂಡು ಇಲ್ಲಿ ಮಿಕ್ಕಿದ್ದೆಲ್ಲ ಹಾಕಿದ್ದೀನಿ. ಈ ಖಾರದೊಳಗೆ ಒಂದು ಸ್ವಲ್ಪ ಸೊಪ್ಪನ್ನು ಕೈ ಆಡಿಸ್ಬಿಟ್ಟು ಈಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಬೇಯಿಸ್ಕೊಂಡಿದ್ದು ನೀರು ಸಮೇತ ಹಾಕಿದ್ದೀನಿ. ಈಗ ಎಲ್ಲನೂ ಕೈ ಆಡಿಸಿ ಹೊಂದಿಸ್ಬೇಕು. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ ಕುಕ್ಕರಲ್ಲೇ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ತರಕಾರಿ. ಇವಾಗ ಖಾರದೊಳಗೂ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇದ್ರ ಜೊತೆ ಇದಾಗ್ತಾ ಇದೆಯಲ್ಲ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದೇ ನಾನು ಉಪ್ಪು ಹಾಕಿರೋದು, ಮೊದಲು ಯಾವುದಕ್ಕೂ ಉಪ್ಪು ಹಾಕಿರಲಿಲ್ಲ. ಇವಾಗ ಚೆನ್ನಾಗಿ ಕುದಿತಾ ಕುದಿತಾ ತರಕಾರಿಗೂ ಕೂಡ ಉಪ್ಪು ಇಳ್ಕೊಳ್ಳುತ್ತೆ. ನೋಡಿ ಸಖತ್ತಾಗಿ ಬಂತು, ತೀರಾ ನೀರು ನೀರು ಆಗಲಿಲ್ಲ, ತೀರಾ ಗಟ್ಟಿಗೂ ಆಗಲಿಲ್ಲ. ಇನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ನೋಡಿ ಈ ಥರ ಬಬಲ್ಸ್ ಬಬಲ್ಸ್ ಬರ್ತಾ ಇದೆಯಲ್ಲ, ಆದ್ದರಿಂದ ಚೆನ್ನಾಗಿ ಕುದ್ದಿದೆ. ಎಲ್ಲ ಕಡೆಯೂ ಚೆನ್ನಾಗಿ ಕುದ್ದಿದೆ. ಬೇಕು ಅಂದರೆ ನೀವು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೋದು, ನಾನು ಇಷ್ಟೇ ಸಾಕು ಅಂತ ಇಟ್ಟಿದ್ದೀನಿ. ಇದು ಕೂಡ ಉಕ್ಕೋದಿಲ್ಲ, ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಕುದ್ದಿದೆ. ಇವಾಗ ಕೆಳಗಿಳಿಸ್ಕೊಂಡ್ಬಿಟ್ಟು ಇದಕ್ಕೆ ಮೇಲೆ ಒಗ್ಗರಣೆ ಕೊಡ್ತೀವಿ, ಅದಕ್ಕೆ ಮೇಲೋಗರ ಅಂತ ಹೇಳ್ತೀವಿ. ನೋಡಿ ಪಕ್ಕಕ್ಕೆ ಇಳಿಸ್ಕೊಂಡ್ಬಿಟ್ಟು ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೋಸ್ಕರ. ನೋಡಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನಂತರ ಕರಿಬೇವು ಕೂಡ ಹಾಕಿದ್ದೀನಿ. ಹಸಿರು ಮೆಣಸಿನಕಾಯಿ ಹಣ್ಣು ಮೆಣಸಿನಕಾಯಿ ಉಳಿಸ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ತಿದ್ದೀನಿ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ನಮಗೆ ಎಲ್ಲೂ ಬಳಸಿಲ್ಲ, ಅದೇ ವಿಶೇಷ. ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಕೊಳ್ಳೋ ನಾನು, ತರಕಾರಿ ಮತ್ತು ಸೊಪ್ಪು ಎರಡನ್ನು ಸೇರಿಸ್ಬಿಟ್ಟು ಮೇಲೊಗ್ಗರ ಮಾಡಿದ್ದೀನಿ. ಇದು ಒಗ್ಗರಣೆ ಒಂದು ಸ್ವಲ್ಪ ಚೆನ್ನಾಗಾದಮೇಲೆ ಮೇಲಕ್ಕೆ ಒಗ್ಗರಣೆ ಹಾಕೋಣ ಇದಕ್ಕೆ. ನೋಡಿ ಇವಾಗ ಚೆನ್ನಾಗಿ ಒಗ್ಗರಣೆ ಮಾಗಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿರೋದ್ರಿಂದ ಬೇಕು ಅಂದರೆ ಇದನ್ನೇ ಒಂದು ಸ್ವಲ್ಪ ಇದ್ರೊಳಗೆ ಹಾಕಿ ಹಾಕ್ಬೇಕು. ಮತ್ತೆ ಇದನ್ನು ಇದ್ರೊಳಗಡೆ ಸುರಿತಾ ಇದೆ. ನೋಡಿ ಮೇಲೋಗ್ರ ರೆಡಿ ಆಯಿತು. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ಬಿಸಿನೇ ಇರುತ್ತೆ. ಈ ಒಗ್ಗರಣೆನೆಲ್ಲ ಒಂದು ಸ್ವಲ್ಪ ಹೊಂದಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಇದಾಗುತ್ತೆ. ನೋಡಿ ಎಷ್ಟು ಹದವಾಗಾಯಿತು, ಒಂದು ಸ್ವಲ್ಪ ನೀರು ನೀರು ಇಲ್ಲ, ಗಟ್ಟಿಯೂ ಇಲ್ಲ, ಸಖತ್ತಾಗಿ ಬಂತು. ಮೇಲೊಗ್ರ ಸಖತ್ತಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರ್ತೀನಿ, ಆನಂತರ ಬಳಸ್ತೀನಿ. ನೋಡಿ ಈಗ ಎರಡು ನಿಮಿಷ ಆಗಿದೆ, ಚೆನ್ನಾಗಾಗಿದೆ ಮೇಲೊಗ್ರ.
ಎಷ್ಟು ಚೆನ್ನಾಗಿದೆ ಗೊತ್ತಾ, ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಈವನ್ ಮುದ್ದೆಗೆ ಊಟ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಇರುತ್ತಲ್ಲ, ಚಪಾತಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಹಾಕಿದ್ದೀನಿ, ಹಸಿ ಕೊತ್ತಂಬರಿ ಕಾಳು ಎಲ್ಲ ಹಾಕಿದ್ದೀನಲ್ಲ ರುಬ್ಬಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇದೇ ಒಂಥರ ಟೇಸ್ಟ್ಫುಲ್ ಆಗಿರುತ್ತೆ ನೋಡಿ. ನಿಮಗೋಸ್ಕರ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.